ಜಾಗದ ಅಂಗನವಾಡಿ ಕಟ್ಟಡ ನಿರ್ಮಿಸುವಂತೆ ಪ್ರತಿಭಟನೆ ನಡೆಸಿದ ದಲಿತ ಸಂಘಟನೆಗಳು ನಾಲ್ಕನೇ ದಿನ ಮುಂದುವರೆಸಿದ್ದು ತಮಟೆ ಬಾರಿಸುವ ಮೂಲಕ ಧಿಕ್ಕಾರ ಕೂಗುವ ಮೂಲಕ ಪ್ರತಿಭಟನೆಯನ್ನ ನಡೆಸಿದ್ರು. ಮಧ್ಯಾಹ್ನ ವೇಳೆಗೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸದಸ್ಯರು, ತಾಲೂಕಾ ಪಂಚಾಯತ್ನ ಕಾರ್ಯನಿರ್ವಾಹಕ ಅರುಣ ಮಾಚಕ್ನೂರು, ಸಮಾಜ ಕಲ್ಯಾಣ ಅಧಿಕಾರಿ ವಿಠಲ್ ಚಂದರಗಿ, ಸಿಡಿಪಿಒ ಭಾರತಿ ಕಾಂಬಳೆ ಇತರ ಅಧಿಕಾರಿಗಳ ಒಳಗೊಂಡು ಎರಡು ಗಂಟೆಗಳ ಕಾಲ ಸಭೆ ನಡೆಸಿದ್ರು. ಸಭೆ ನಂತರ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಅಧ್ಯಕ್ಷ ಸದಾಶಿವ ದೇಸಂಗೆ ಮಾತನಾಡಿದ್ರು. ಪ್ರೋತ್ಸಾಹ ಮಾಡ್ತೇವ, ಈ ವರ್ಷ ಅವರಿಗೆ ಲ್ಯಾಪ್ಟಾಪ್ ಕೊಟ್ಟಿದೇವ, ಇದೆಲ್ಲ ನಿಮಗೆ ನಮ್ಮ ಎಲ್ಲ ಗ್ರಾಮಸ್ಥರಿಗೆ ಗೊತ್ತಾಗಬೇಕು. ಅವೆಲ್ಲ ನಮ್ಮ ನೋಡುವರು, ನೀವು ಇಲ್ಲ ಅಲ್ಲೇ ಬೇಕು ಅಲ್ಲೇ ಆಗಬೇಕು ಅಂತ ಹೇಳಿ ನಮ್ಮ ಪ್ರತಿಭಟನೆಯನ್ನು ಬಿಟ್ಟ ನಮ್ಮ ಕೂಡ ಕೈ ಸೇರಿಸಿ ನಾವು ಎಲ್ಲರೂ ಕೂಡಿ ಆ ಮಕ್ಕಳಿಗೆ ಹೊಸದಾಗಿ ಅಂಗನವಾಡಿ ಕಟ್ಟಿಕೊಡೋಣ ಅಂತೇಳಿ ನಾ ಜವಾಬ್ದಾರಿ ತಗೊಂಡು ತಮಗೆ ಹೇಳತ್ತೇನೆ. ಮಕ್ಕಳ ಕೇಳ್ಕೊತೇನೆ, ಇದನ್ನು ಸ್ಟ್ರೈಕ್ ಬಂದ್ ಮಾಡಿ ತಾವ ಊರಿನ ಅಭಿವೃದ್ಧಿಗಾಗ್ಲಿ ಇದಕ್ಕಾಗ್ಲಿ ತಾವ್ ಕೈ ಜೋಡಿಸ್ರಿ, ಎಲ್ಲರೂ ಒಳ್ಳೇದು ಮಾಡ್ಕೋತ ಊರಿಗೆ ಚಲೋ ಮಾಡ್ಕೋತ ಹೋಗೋಣ. ನೀವು ಇದನ್ನೆಲ್ಲ ತಿಳ್ಕೊಳ್ರಿ, ಯಾಕಂತಂದ್ರೆ ಈಗ ಕಾಂಪ್ಲೆಕ್ಸ್ ಕಟ್ಟುವುದರಿಂದ ಪಂಚಾಯತಿ ನೇರವಾಗಿ ಪಂಚಾಯತಿಗೆ ಆಸ್ತಿ ಆಗ್ತೈತಿ. ಅಂಗನವಾಡಿ ಕಟ್ಟುವುದರಿಂದ ನಿಮ್ಮ ಊರಿಗೆ ಒಂದು ದೊಡ್ಡ ಆಸ್ತಿ ಆಗ್ತೈತಿ. ಯಾವ ರೀತಿಯಪ್ಪ ಅಂದ್ರೆ ಅಲ್ಲಿ ಕಲ್ತಕ್ಕಂತ ಮಕ್ಕಳು ಇದಿರ್ತಕ್ಕಂತ ಸಾಕಷ್ಟು ಜನ ಅಲ್ಲಿ ಆ ಅಂಗನವಾಡಿಗಳನ್ನ ಶಾಲೆ ಕಲ್ತಾರೆ ಸಂಬಂಧಿಸ ಅಲ್ಲ. ಮತ್ ನೀವು ಮುಂದಿನ ತಿಂಗಳು 20 ತಾರೀಕು ತನಕ ಅಂತ ಹೇಳ್ತಿರಲ್ಲ, ಇದು ಕೂಡ ಉತ್ತರ ಕೊಡ್ತಕ್ಕಂಥದ್ದಾಗಿದೆ. ಬಂದು ಈ ರೀತಿ ಉತ್ತರ ಕೊಡೋದು ಇದೊಂಥರ ಯಾಕೋ ಸಮಂಜಸ ಅನಿಸ್ತಾ ಇಲ್ಲ ನಮಸ್ಕಾರ. ಅದಕ್ಕೆ ಆ ಕಾರಣಕ್ಕಾಗಿ ನಮ್ಮ ಪ್ರತಿಭಟನೆ ಮುಂದುವರಿದೈತಿ. ನಮ್ಮ ಅಂಗನವಾಡಿ ಅಲ್ಲಿ ಜಾಗ ಆಗುವವರೆಗೂ ನಾವು ಇಲ್ಲೇ ಕೊಡ್ಬೋದು. ನಿಮ್ಮ ಮೀಟಿಂಗ್ ಮಾಡಲಿಕ್ಕೆ ನಿಮಗೆ ಎಲ್ಲ ತರ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಗ್ರಾಮ ಪಂಚಾಯತಿ ಕೇಂದ್ರ ಕಚೇರಿಗೆ ತಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಕೊಡಲಾರ್ದನ್ನ ನಾವು 4 ದಿವಸ ಇದೆ ಒಂದು ಧರ್ಮಿಯನ್ನು ಹಮ್ಮಿಕೊಂಡಿದ್ದೀವಿ. ಒಂದು ಉಪವಾಸ ಸತ್ಯಾಗ್ರಹ ಆಗ್ತದ, ಅದರ ಜೊತೆಗೆ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಯಾಕೆಂದ್ರೆ ಈ ಸಂದರ್ಭದಲ್ಲಿ. ತದನಂತರ ಸ್ಥಳೀಯ ದಲಿತ ಸಂಘಟನೆಯ ಸದಸ್ಯ ರಮೇಶ್ ಕಾಂಬಳಿ ಅವರು ಮಾತನಾಡಿದ್ರು. ಪಂಚಾಯತಿ ಕಿಲ್ಲೇಕಿದೆವು, ನಮ್ಮ 3 ದಿವಸ ಆಯ್ತು. ಅಹೋರಾತ್ರಿ ಶಾಂತಿಯುತವಾಗಿ ಧರಣಿ ಹೋರಾಟ ಚಾಲೂ ಇತ್ತು. ಅಂಗನವಾಡಿ ಕಟ್ಟಡ ಸಲುವಾಗಿ ಯಾವುದೇ ಅಧಿಕಾರಿಗಳು ಪಂಚಾಯತ್ ಆಡಳಿತ ಅಧಿಕಾರಿ ನಮಗೆ ಸ್ಪಂದನೆ ಮಾಡದಿದ್ದಾಗ ಪಂಚಾಯತ್ ಕಿಲ್ಲಿ ಹಾಕಿದೆವು. ತಾಲೂಕು ಆಡಳಿತ ಇದ್ದವರಿಗೆ ಯಾವುದೇ ಸ್ಪಂದನೆ ಮಾಡಿಲ್ಲ. ಈಗ ಜಿಲ್ಲಾ ಆಡಳಿತ ಬಂದಿದ್ದು ನಮಗೆ ಬಗೆಹರಿಸೋಕೆ ಯಾವುದೇ ರೀತಿ ಇಲ್ಲ ಅಂತ ಹೇಳಿ ಈ ಮಾಧ್ಯಮ ಜಿಲ್ಲಾ ಆಡಳಿತಕ್ಕೆ ನಾವು ಪ್ರತಿಭಟನೆ ಎಲ್ಲಿವರೆಗೂ ನಮ್ಮ ಪ್ರತಿಭಟನೆ ನ್ಯಾಯ ಸಿಗುವವರೆಗೆ ಇದು ಕಂಟಿನ್ಯೂ ಆಗಿರ್ತದೆ. ನಮ್ಮ ಮಕ್ಕಳಿಗೆ ಹೊಸ ಅಂಗನ ಕಟ್ಟು ಅಂಗನವಾಡಿ ಕಟ್ಟಿಕೊಡ್ತಕ್ಕ ಈ ಪ್ರತಿಭಟನೆ ಈಗ ನಿರಂತರವಾಗಿರುತ್ತೆ. ಇವರು ಬಂದ್ರೆ ಏನು ಹೇಳಿ, ಇವರು ಬಂದ್ರೆ ಬೇರೆ ಶಬ್ದ ಉತ್ತರ ಕೊಡ್ತಾರೋ, ನನ್ಗೇನು ಮಾಡಕ್ ಬರಲ್ಲ. ಮಂಡಲ ಪಂಚಾಯತಿ ಹೆಸರು ಮೇಲೆ ಆಸ್ತಿ ಇದೆ, ಅಧ್ಯಕ್ಷರಂತ ಆಸ್ತಿ ಮೇಲೆ ಹೆಸರಿದೆ, ಅವರೇ ನಿರ್ಧಾರ ತಗೋಬೇಕಂತ ಇವ ಹೇಳ್ತಾರೆ. ನಾನೇ ತಾನೆ ಒಬ್ಬ ಇವ ಆಗಲಿ ಸಿ ಎಸ್ ಅವ್ರದ್ದಾಗಲಿ ರಾಜ್ಯದಂತಹ ಹಣದಿಂದ ಕಳಿಸೋದು ಪಂಚಾಯತಿ ಇವರೇ ಹೊರತು ಅವರೇ ಬಂದು ಬಗೆಹರಿಸಬೇಕಂತಲ್ಲಿ. ನಂತರ ತಹಸೀಲ್ದಾರ್ ಸುರೇಶ್ ಮುಂಜಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮನವೊಲಿಸಲು ಪ್ರಯತ್ನಿಸಿದ್ರು. ಅದಕ್ಕೂ ಜಗದ ಪ್ರತಿಭಟನಾಕಾರರು 5ನೇ ದಿನವೂ ಪ್ರತಿಭಟನೆ ಮುಂದುವರಿಸುವುದಾಗಿ ತಿಳಿಸಿದ್ರು. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್.